ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್ ನೋಡಿ, ನಾನು ಈ ಸ್ಯಾರಿಗೆ ಈ ರೀತಿ ಸ್ಲ್ಯಾಂಟಿಂಗ್ ಅರ್ಶಿನ ಹಾಕಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಯಾವ ರೀತಿ ಹಾಕೋದು ಅಂತ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ರೀತಿ ನಾಲ್ಕು ಚೈನ ತೊಗೋಬೇಕು. ಲಾಕ್ ಮಾಡಿ ನಾಲ್ಕು ಚೈನ ತೊಗೊಂಡು ಈ ರೀತಿ ಅರ್ಶಿನ ಮಾಡ್ಕೊಳ್ಳೋದು. ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗೋದಷ್ಟೇ, ತುಂಬ ಈಸಿ ಇದೆ ಡಿಸೈನು. ನೀವು ಒಂದು ಅರ್ಶಿನ ನೀಟಾಗಿ ಕಲ್ತ್ಕೊಂಡ್ರೆ ಬಾಕಿ ಅರ್ಶಿಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗ್ಬೋದು. ಫ್ರೆಂಡ್ಸ್ ನೋಡಿ, ನಾನು ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ನಾಲ್ಕು ಚೈನ್ನ ತೊಗೋಬೇಕು. ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ನ ತೊಗೋಬೇಕು. ಇದು ಸ್ಟಾರ್ಟಿಂಗ್ ಅಂತಲೇ ಅಂದ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಮಾಡಿ ನಾಲ್ಕು ಚೈನ್ನ ತೊಗೋಬೇಕು. ಈ ರೀತಿ ನಾಲ್ಕು ಚೈನ್ ತೊಗೊಂಡು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾಲ್ಕು ಚೈನ್ ಲಾಕ್ ಮಾಡ್ತೀವಲ್ವಾ, ಇವಾಗ ನಾವು ಎರಡು ಚೈನ್ನ ತೊಗೋಬೇಕು. ಈ ರೀತಿ ಎರಡು ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ವಿ ಶೇಪಲ್ಲಿ ನೋಡಿ, ಈ ರೀತಿ ಒಂದೆರಡು ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ವಿ ಶೇಪಲ್ಲಿಟ್ಟು ಈ ರೀತಿ ಒಂದು ಡಬಲ್ ಕ್ರೋಶನ ತಗೋಬೇಕು. ನೋಡಿ, ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಆದಮೇಲೆ ಇವಾಗ ಎರಡು ಚೈನ್ನ ತಗೋಬೇಕು. ಈ ರೀತಿ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ವಿ ಶೇಪಲ್ಲಿ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಈ ರೀತಿ ಕಂಬನ ತಗೋಬೇಕು ಡಬಲ್ ಕ್ರೋಶನ. ಒಟ್ಟಿಗೆ ನಾನಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ. ಎಲ್ಲ ಥ್ರೆಡ್ನು ಸೇರಿಸ್ಬಿಟ್ಟು ನಾವು ಇಲ್ಲಿ ಡಬಲ್ ಕ್ರೋಶನ ತಗೋಬೇಕು. ಹಾಗೆ ನೀಟಾಗಿ ಒಂದೇ ಲೆವೆಲಲ್ಲಿ ತಗೊಂಡ್ರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ಇಲ್ಲೊಟ್ಟಿಗೆ ಎಂಟು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಂಟು ಡಬಲ್ ಕ್ರೋಶ ಆದಮೇಲೆ ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ ನಮಗೆ. ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ. ಅದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ. ನೋಡಿ, ಕರೆಕ್ಟ್ ಪ್ಲೇಸಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ಎರಡು ಚೈನ್ನ ತಗೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರೋದು ಮತ್ತು ಎರಡು ಚೈನು, ಮತ್ತು ಒಂದು ಡಬಲ್ ಕ್ರೋಶ ತೊಗೊಂಡು ಮತ್ತೆ ಎರಡು ಚೈನು. ಇಲ್ಲಿ ಲಾಕ್ ಮಾಡ್ತೀವಲ್ವಾ, ಎರಡು ಚೈನ್ನ ತಗೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡಿ ಇವಾಗ ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ವರ್ಕ್ನ ಈ ರೀತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು, ನೋಡಿ ಆ ಕಂಬ ಏನು ತಗೊಂಡಿರ್ತೀವಲ್ವಾ ಸ್ಲ್ಯಾಂಟಿಂಗ್ ಅರ್ಚಲ್ಲಿ, ಪ್ರತಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ, ಆ ಚೈನ್ ಥರ ಬಂದಿರುತ್ತೆ ನೋಡಿ, ಅಲ್ಲಿ ಹೋಲ್ ಇರುತ್ತೆ. ಅದಕ್ಕೇ ನಾವಿಲ್ಲಿ ಮತ್ತೆ ಡಬಲ್ ಕ್ರೋಶನ ತಗೋಬೇಕು. ವರ್ಕ್ನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಎಲ್ಲ ಕಂಬಕ್ಕೂ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಎಲ್ಲ ಥ್ರೆಡ್ನು ಸೇರಿಸ್ಬಿಟ್ಟು ನಾವು ಕಂಬನ ತಗೋಬೇಕು. ಒಟ್ಟಿಗೆ ಬ್ಯಾಕ್ ಸೈಡಲ್ಲಿ ನಾವು ಎಂಟು ಕಂಬಗಳನ್ನು ತಗೋಬೇಕು. ಪ್ರತಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಈ ರೀತಿ ಡಬಲ್ ಕ್ರೋಶನ ತಗೊಳ್ಳೋದು. ಯಾವ ಕಂಬನೂ ಮಿಸ್ ಮಾಡದೆ ಎಲ್ಲ ಕಂಬಗಳಿಗೂ ಈ ರೀತಿ ಮತ್ತೆ ನಾವು ಡಬಲ್ ಕ್ರೋಶನ ತಗೊಳ್ಳೋದು. ಇವಾಗ ಲಾಸ್ಟಲ್ಲಿ ನೋಡಿ, ಎರಡು ಚೈನ್ ತಗೊಂಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಲಾಸ್ಟ್ ಕಂಬನ ಎರಡು ಚೈನ್ ತಗೊಂಡಿರ್ತೀವಲ್ವಾ, ಅಲ್ಲಿಗೆ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಲಾಸ್ಟ್ ಒನ್ನು. ನೋಡಿ, ಈ ರೀತಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ, ಅಲ್ಲಿಂದ ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಆ ಗ್ಯಾಪಿಗೆ ಹೋಗಿ. ನೋಡಿ, ಈ ರೀತಿ ಒಟ್ಟಿಗೆ ಎಂಟು ಕಂಬಗಳು ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲೂ ಎಂಟು ಕಂಬ, ಈ ಸ್ಟೆಪ್ಪಲ್ಲೂ ಎಂಟು ಕಂಬ. ಇವಾಗ ವರ್ಕ್ನ ಫ್ರಂಟಿಗೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ಫ್ರಂಟಿಗೆ ತಿರುಗಿಸ್ಕೊಂಡು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಒಳಗಡೆ ಹೋಗ್ಬಿಟ್ಟು ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ ಅಂತೂ ತುಂಬ ಈಸಿ, ಬರೀ ಬೀಡ್ಸ್ನ ಇನ್ಸರ್ಟ್ ಮಾಡೋದಷ್ಟೇ. ಆ ಕಂಬದ ಮಧ್ಯೆ ಹೋಗ್ಬಿಟ್ಟು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ಪಲ್ಲಿ ಕೂಡ ಎಂಟು ಬೀಡ್ಸ್ ಬರೋ ಥರ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಯಾವ ಕಂಬನೂ ಮಿಸ್ ಮಾಡದೆ ಪ್ರತಿ ಕಂಬ ಸೆಂಟ್ರಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು.
ಈ ರೀತಿ ಲಾಕ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ, ನೀವು ಒಂದು ಸ್ಟೆಪ್ನ ನೀಟಾಗಿ ಮಾಡೋದನ್ನು ಕಲಿತ್ರೆ ಬಾಕಿ ಸ್ಟೆಪ್ಗಳೆಲ್ಲ ಅದೇ ಥರ ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗೋದು. ತುಂಬಾ ಈಸಿ ಇದೆ ಡಿಸೈನು, ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಡಿಸೈನಲ್ಲಿ ಸ್ಯಾರಿನಲ್ಲಿ ಜಾಸ್ತಿ ರಿಂಕಲ್ಸ್ ಎಲ್ಲ ಬರೋಲ್ಲ, ಬಿಗಿನರ್ಸ್ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಫಿನಿಷಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಪ್ರತಿ ಕಂಬ ಸೆಂಟ್ರಿಗೆ ಹೋಗಿ ಲಾಕ್ ಮಾಡಿಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ನು ಸೇರಿಸಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ತುಂಬ ಈಸಿ ಈ ಸ್ಟೆಪ್ ಅಂತೂ. ನಾವು ಆ ಎರಡು ಸ್ಟೆಪ್ನ ನೀಟಾಗಿ ಮಾಡಿಕೊಂಡ್ರೆ ಈ ಸ್ಟೆಪ್ಪು ಕೂಡ 8 ಬೀಡ್ಸ್ ಕರೆಕ್ಟಾಗಿ ಬರುತ್ತೆ ನಮಗೆ ನೋಡಿ. ಲಾಸ್ಟಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಸ್ಟ್ ಈ ಕಡೆ ನೋಡಿ, ಅಲ್ಲೇನು ಎರಡು ಚೈನ್ ಲಾಕ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಒಟ್ಟಿಗೆ 8 ಬೀಡ್ಸ್ ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ. ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಇದು ಡಿಸೈನ್. ಒಂದು ಆರ್ಚ್ನ ನೀವು ನೀಟಾಗಿ ಹಾಕೋದನ್ನು ಕಲಿತ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದಷ್ಟೇ. ಇವಾಗ ಮತ್ತೆ 4 ಚೈನ ತಗೋಬೇಕು. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಲಾಕ್ ಮಾಡಿ ಆದಮೇಲೆ 2 ಚೈನು ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ವಿ ಶೇಪಲ್ಲಿ ನೀಡಲ್ನ ಇಟ್ಟು ಈ ರೀತಿ ಒಂದು ಡಬಲ್ ಕ್ರೋಷನ ತಗೋಬೇಕು. ಮತ್ತು 2 ಚೈನ್ ತಗೊಂಡು ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಟ್ಟಿಗೆ 8 ಡಬಲ್ ಕ್ರೋಷಗಳನ್ನು ತಗೋಬೇಕು. 8 ಡಬಲ್ ಕ್ರೋಷ ಆದಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕಿ ಲಾಕ್ ಮಾಡಿ ವರ್ಕ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈ ರೀತಿ 8 ಡಬಲ್ ಕ್ರೋಷನ ಹಾಕ್ಕೊಂಡು ಮತ್ತು ಫ್ರಂಟಿಗೆ ತಿರುಗಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು 8 ಬೀಡ್ಸ್ನ ನೋಡಿ. ಲಾಸ್ಟಲ್ಲಿ 4 ಚೈನ್ ಹಾಕಿ ಎಂಡಿಂಗಲ್ಲಿ 2 ಇಲ್ಲಾಂದರೆ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ದೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಸ್ವಲ್ಪ ಫೋಲ್ಡ್ ಆದಾಗ ಬರುತ್ತೆ ಅಷ್ಟೇ, ಮತ್ತು ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ತುಂಬಾ ಈಸಿ ಇದೆ ಡಿಸೈನು. ಒಂದು 2 ಅವರಿಗೆಲ್ಲ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು ನೋಡಿ. ಅಲ್ಲಿ ಥ್ರೆಡ್ನ ಜಾಯಿನ್ ಮಾಡಿರ್ತೀವಲ್ವಾ, ಅದನ್ನೆಲ್ಲ ಈ ರೀತಿ ಬ್ಯಾಕ್ ಸೈಡ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ್ದೀನಿ. ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಾನು ಕುಚ್ಚಿಗೆ 80 ಸ್ಟ್ಯಾಂಡ್ಸ್ ತಗೊಂಡಿರೋದು. ತುಂಬ ಈಸಿ ಇದೆ ಡಿಸೈನು, ಆರಾಮಾಗಿ ಹಾಕೋ ಹೋಗ್ಬೋದು. ಚೆನ್ನಾಗೂ ಬರುತ್ತೆ, ಫಿನಿಷಿಂಗ್ ಎಲ್ಲ ತುಂಬಾ ನೀಟ್ ಫಿನಿಷಿಂಗ್ ಅಂತ ಹೇಳ್ಬೋದು. ಹಾಗೆ ತುಂಬ ಟೈಮ್ ಏನು ಹಿಡಿಯಲ್ಲ, ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗ್ಬೋದು. ಈಸಿ ಇದೆ ಡಿಸೈನು, ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಸ್ಯಾರಿಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು, ಈಸಿ ಇದೆ. ನಿಮಗೇನಾದರೂ ಬೀಡ್ಸ್ ಬೇಕು ಅಂತ ಹೇಳಿದ್ರೆ, ಆರ್ಚ್ ಸ್ಟಾರ್ಟ್ ಮಾಡ್ತೀವಲ್ವಾ, ಅದಕ್ಕಿಂತ ಮುಂಚೆ ಬೀಡ್ಸ್ನ ಹಾಕ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ 2 ಚೈನ್ ತಗೊಳ್ತೀವಲ್ವಾ, ಆರ್ಚ್ ಮಾಡೋಕ್ಕಿಂತ ಮುಂಚೆ ಆ ಗ್ಯಾಪಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಆ ಥರ ಕೂಡ ನಾವು ಡಿಸೈನ್ನ ಮಾಡ್ಕೋಬೋದು ಬೀಡ್ಸ್ ಬೇಕು ಅಂತ ಹೇಳಿದ್ರೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಫಿನಿಷಿಂಗ್ ಕೂಡ ಅಷ್ಟೇ, ತುಂಬ ನೀಟ್ ಫಿನಿಷಿಂಗ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು 500-600 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಈಸಿ ಇದೆ ಡಿಸೈನು, ಆರಾಮಾಗಿ ಹಾಕ್ಬೋದು ಒಂದು 2 ಗಂಟೆ ಒಳಗಡೆ ಫುಲ್ ಸ್ಯಾರಿಗೆ. ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.